ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ ಕನ್ನಡತಿ. ನಾನು ನಿಮ್ಮ ಮಲ್ನಾಡು ಹುಡುಗಿ ಕೃತಿಕಾ. ನಾನಿವತ್ತು 500 ಬಜೆಟ್ ಒಳಗಡೆ ಬರೋ ಒಂದು ಪ್ರಾಡಕ್ಟ್ನ ರಿವ್ಯೂನ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇವತ್ತು ನನ್ನ ಹತ್ರ ಇದೆ ಒಂದು ಟೈನಿ ವೇಯಿಂಗ್ ಮಷಿನ್. ಅದು ನೀವು ಕಿಚನಲ್ಲೂ ಯೂಸ್ ಮಾಡ್ಬೋದು ಅಥವಾ ಮಲ್ಟಿಪರ್ಪಸ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದು ನಿಮಗೆ ಯೂಸ್ ಆಗುತ್ತೆ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ಗ್ಯಾಜೆಟ್ಸ್ನ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಸೊ ಇದು ಪ್ರಾಡಕ್ಟ್ನ ರಿಟೇಲ್ ಬಾಕ್ಸ್. ಇದ್ರ ಮೇಲ್ಗಡೆ ಅವರು ಎಲೆಕ್ಟ್ರಾನಿಕ್ ಕಿಚನ್ ಸ್ಕೇಲ್ ಅಂತ ಬರೆದಿದ್ದಾರೆ. ಆ್ಯಂಡ್ ಮಾಡೆಲ್ ನೇಮ್ನ ಮಾಡೆಲ್ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಸೈಡಲ್ಲೂ ಕೂಡ ಎಲೆಕ್ಟ್ರಾನಿಕ್ ಕಿಚನ್ ಸ್ಕೇಲ್ ಅಂತ ಇದೆ. ಬ್ಯಾಕ್ ಸೈಡಲ್ಲಿ ಅವರು ಪ್ರಾಡಕ್ಟ್ನ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ಕೆಪ್ಯಾಸಿಟಿ 5 kg ಅಂತ ಇದೆ. ಬಟ್ ನಾವು ಬೈ ಮಾಡ್ತಿರೋ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ನಲ್ಲಿ ಅಪ್ ಟು 10 kg ವೇ ಮಾಡುತ್ತೆ ಅಂತ ಇತ್ತು. ಬಟ್ ಇದು ಎಷ್ಟು ವೇ ಮಾಡುತ್ತೆ ಅಂತ ನಾವು ವೇ ಮಾಡಿ ನೋಡಬೇಕಾಗತ್ತೆ. ಆ್ಯಂಡ್ ಇದರಲ್ಲಿ 2 AAA ಬ್ಯಾಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಒಳಗಡೆ ನೋಡೋಣ ಯಾವ ಬ್ಯಾಟ್ರಿ ಇದೆ ಅಂತ. ಆ್ಯಂಡ್ ಇದರ MRP ಬಂದುಬಿಟ್ಟು 599 ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ತೆಗೆದ ಕೂಡಲೇ ನಿಮಗೆ 2 cells ಸಿಗತ್ತೆ. ಇದ್ರ ಮೇಲ್ಗಡೆ ಅವರು AA ಬ್ಯಾಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಅವರು AAA ಅಂತ ಮೆನ್ಷನ್ ಮಾಡಿದರು, ಬಟ್ ಕೊಟ್ಟಿರೋದು AA ಬ್ಯಾಟ್ರಿ. ಆ್ಯಂಡ್ ನಿಮ್ಮ ವೇಯಿಂಗ್ ಸ್ಕೇಲ್ ಆ್ಯಂಡ್ ಒಂದು ಯೂಸರ್ ಮ್ಯಾನ್ಯುವಲ್ನ ಅವರು ಕೊಟ್ಟಿದ್ದಾರೆ. ಸೊ ಎಲ್ಲ ಪಕ್ಕಕ್ಕೆ ಇಟ್ಬಿಡೋಣ. ಸೊ ಇಲ್ಲಿ ಪ್ರಾಡಕ್ಟ್ ಇದೆ, ಒಂದು ಬಬಲ್ ರ್ಯಾಪಲ್ಲಿ ಅದನ್ನು ಅವರು ಕೊಟ್ಟಿದ್ದಾರೆ. ಐ ಲವ್ ಟು ಡೂ ದಿಸ್. ಇವಾಗ ಈ ಪ್ರಾಡಕ್ಟ್ ಇದೆ. ಪ್ರಾಡಕ್ಟ್ನ ಬಗ್ಗೆ ಹೇಳೋದಾದರೆ ಇದರ ಬಿಲ್ಡ್ ಕ್ವಾಲಿಟಿ ಏನಿದೆ ಈ ಪ್ರೈಸ್ ರೇಂಜಲ್ಲಿ ಎವರೇಜ್ ಇದೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಇವಾಗ ಸೆಲ್ ಹಾಕ್ತೀನಿ. ಹಿಂದ್ಗಡೆ ಅವರು ಕಂಪಾರ್ಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಸೆಲ್ ಹಾಕಿದ ಕೂಡಲೇ ಇದು ಇಲ್ಲೊಂದು LCD ಸ್ಕ್ರೀನ್ ಏನಿದೆ ಅದು ಆಟೋಮೆಟಿಕ್ಲಿ ಆನ್ ಆಗಿದೆ. ಇಲ್ಲಿ ಆನ್ ಆಫ್ ಬಟನ್ ಕೊಟ್ಟಿದ್ದಾರೆ. ಇಟ್ಸ್ ವರ್ಕಿಂಗ್. ಸೊ ನಾವು ಸೆಲ್ ಹಾಕಿದ ಕೂಡಲೇ ಇಲ್ಲಿ ಆಟೋಮೆಟಿಕ್ಲಿ ಆನ್ ಆಯಿತು. ಇಲ್ಲಿ ಸೈಡಿಗೆ ಅವರು 3 buttons ಕೊಟ್ಟಿದ್ದಾರೆ. ಒಂದು ಆನ್ ಆಫ್ ಬಟನ್, ಒಂದು ಮೋಡ್ ಬಟನ್ ಹಾಗೂ ಒಂದು ಟೇರ್ ಬಟನ್ನ ಅವರು ಕೊಟ್ಟಿದ್ದಾರೆ. ಈ ಸ್ಮಾಲ್ LCD ಸ್ಕ್ರೀನಲ್ಲಿ ಏನಿದೆ ಒಂದು ಗ್ರಾಮ್ ಇದೆ ಹಾಗೂ OZ ಅಂತ ಯೂನಿಟ್ ಇದೆ. ಈ ಯೂನಿಟ್ ಏನಿದೆ ನೀವು ಮೋಡ್ ಬಟನ್ನಿಂದ ಚೇಂಜ್ ಮಾಡ್ಕೊಳ್ಬೋದು. ಇವಾಗ ಅದು ಗ್ರಾಮಿಗಿದೆ. ನಾನು ಮೋಡ್ ಬಟನ್ ಪ್ರೆಸ್ ಮಾಡಿದರೆ OZ ಅದು ಚೇಂಜ್ ಆಗುತ್ತೆ. ಈ OZ ಯೂನಿಟ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಲಿಕ್ವಿಡನ್ನು ಮೆಷರ್ ಮಾಡೋಕ್ಕೆ ಈ OZ ಯೂನಿಟ್ನ ಯೂಸ್ ಮಾಡ್ತಾರೆ. ಸೊ ಇವಾಗ ನನ್ನ ಮೊಬೈಲ್ನ ನಾನು ವೇ ಮಾಡ್ತೀನಿ. ಇದನ್ನು ಪ್ಲೇಸ್ ಮಾಡಿದ್ರೆ ಅದು 244 grams ಅಂತ ತೋರಿಸ್ತಿದೆ. ಕನ್ಫರ್ಮೇಷನ್ಗೋಸ್ಕರ ನಾನು ಮತ್ತೊಂದು ಸರ್ತಿ ಪ್ಲೇಸ್ ಮಾಡ್ತೀನಿ. ಸೊ ಇವಾಗೂ ಕೂಡ 244 grams ಅಂತ ತೋರಿಸ್ತಾ ಇದೆ. ಸೊ ಇದು ಆಲ್ಮೋಸ್ಟ್ ಅಕ್ಯುರೇಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಟೇರ್ ಆಪ್ಷನ್ ಕೂಡ ನಾವು ನೋಡೋಣ. ಸೊ ಇವಾಗ ನನ್ನ ಹತ್ರ ಒಂದು ಸ್ಟೀಲ್ ಬೌಲ್ ಇದೆ. ಇದು 55 grams ಅಂತ ತೋರಿಸ್ತಿದೆ. ನಾನು ಇವಾಗ ಟೇರ್ ಅಂತ ಪ್ರೆಸ್ ಮಾಡ್ತೀನಿ. ಸೊ ಇವಾಗ 0 grams ಅದು ತೋರಿಸ್ತಿದೆ. ಇವಾಗ ನಾನು ಬೇಳೆನ ಹಾಕಿ ನೋಡ್ತೀನಿ. ಸೊ ಬೇಳೆನ ಹಾಕಿದಾಗ ಇದು 94 grams ಅಂತ ತೋರಿಸ್ತಿದೆ. ಸೊ 94 grams ಏನಿದೆ ಅದು ನಾನು ಹಾಕಿದ ಬೇಳೆ ವೇಟ್ನ ತೋರಿಸ್ತಾ ಇದೆ. ಅಂದರೆ ಕಂಟೈನರ್ ವೇಟ್ನ ಅದು ಮೈನಸ್ ಮಾಡಿದೆ. ಹಾಗೆ ನಾನು ಇದನ್ನು ತೆಗೆದ್ರೆ ಇಲ್ಲಿ -55 ಅಂತ ತೋರಿಸ್ತಿದೆ. ಅಂದರೆ ಕಂಟೈನರ್ನ ವೇಟ್ನ ಇದು ಇವಾಗ ನಾನು ಮತ್ತೆ ಇಟ್ಟರೆ ಅದನ್ನು ಲೆಸ್ ಮಾಡಿ ಇದು ವೇ ಮಾಡುತ್ತೆ. ಸೊ ಇವಾಗ ನಮ್ಮ ಶುಂಠಿ ಪೊಪ್ಲೂ ಕೂಡ ವೇ ಮಾಡಿ ನೋಡೋಣ. ಸೊ 40 grams ಇದೆ, ಅಂದರೆ ಈಚ್ 20.
ಸೊ ಫೈನಲ್ ಆಗಿ ಈ ಪ್ರಾಡಕ್ಟ್ನ ಬಗ್ಗೆ ಹೇಳೋದಾದರೆ, ನೀವು ಕುಕಿಂಗ್ ಲವರ್ ಆಗಿದ್ದರೆ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ನ ನೀವು ಇಂತಿಷ್ಟೇ ಹಾಕಬೇಕು ಅನ್ನೋದಾದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸ್ನೂ ವೇ ಮಾಡಬೇಕು ಅನ್ನೋ ಕ್ರೇಜ್ ಇದ್ದರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇದ್ರ ಪ್ರೈಸ್ ಏನಿದೆ 250 to 350 ವೇರಿ ಆಗ್ತಾ ಇರುತ್ತೆ. ಆ್ಯಂಡ್ ಇದಕ್ಕಿಂತ ಹೆಚ್ಚಿಗೆ ಪ್ರೈಸಲ್ಲೂ ಕೂಡ ನಿಮಗೆ ಸಿಗತ್ತೆ. ಬಟ್ ಇನ್ನೂ ಹೈ ಪ್ರೈಸ್ ಹೋದರೆ ಇದು ನಿಮಗೆ ವರ್ತ್ ಅಲ್ಲ, ಯಾಕಂದರೆ ಇದರ ಬಿಲ್ಡ್ ಕ್ವಾಲಿಟಿ ಏನಿದೆ ಎವರೇಜ್ ಆಗಿದೆ. ಆ್ಯಂಡ್ ಡ್ಯೂರೇಬಿಲಿಟಿ ಏನಿದೆ ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಷ್ಟು ದಿವಸ ಬರುತ್ತೆ ಅಂತ. ಸೊ ಇದಿಷ್ಟು ಈ ಪ್ರಾಡಕ್ಟ್ನ ಬಗ್ಗೆ. ನಿಮ್ಮ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ನಾನು ನಿಮ್ಮ ಮಲ್ನಾಡೋಡಿ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇಷ್ಟೇ ಹಾಕಬೇಕು ಅನ್ನೋದು ಅನ್ನೋ ಕುಕಿಂಗ್ ಲವರ್ ಆದಿ. Oh no!